ಹೆಂಗಿದೆ ನಮ್ಮ ರಾಜ್ಯದ ಪರಿಸ್ಥಿತಿ ಒಬ್ಬ ಪೇಷಂಟ್ ಗೆ ಆಕ್ಸಿಜನ್ ಕೊಡಬೇಕಾ ಬೇಡವಾ ಅಂತ ಅವನನ್ನ ಟ್ರೀಟ್ ಮಾಡ್ತಾ ಇರೋ ವೈದ್ಯರು ನಿರ್ಣಯ ಮಾಡಬೇಕು ಆದರೆ ಇಲ್ಲಿ ಆರೋಗ್ಯ ಸಚಿವರು ಹೇಳಿದ ಮೇಲೆ ಕೊಟ್ಟಿದ್ದಾರಂತೆ 5 ದಿನದಿಂದ ಆಕ್ಸಿಜನ್ ಸಿಗದೆ ಒಬ್ಬ ಪಾಪ ಒದ್ದಾಡ್ತಾ ಇದ್ದ ಸೋಂಕಿತ ಏನೇ ಮಾಡಿದ್ರು ಆತನಿಗೆ ಆಕ್ಸಿಜನ್ ಕೊಟ್ಟಿರಲಿಲ್ಲ ಕೊನೆಗೆ ಸುಧಾಕರ್ ಗೆ ದೂರು ಕೊಡ್ತಾರೆ ಆಕ್ಸಿಜನ್ ಕೇಳಿದ್ರು ಕೊಡ್ತಿಲ್ಲ ಅಂತ ಆಗ ಆಕ್ಸಿಜನ್ ಕೊಡುವಂತೆ ದಾವಣಗೆರೆ ಜಿಲ್ಲಾಧಿಕಾರಿಗಳಿಗೆ ಸುಧಾಕರ್ ಸೂಚಿಸುತ್ತಾರೆ ಬಳಿಕ ಆಕ್ಸಿಜನ್ ಕೊಡ್ತೀನಿ ಅಂತ ದಾವಣಗೆರೆ ಜಿಲ್ಲಾಧಿಕಾರಿ ಮಹಾಂತೇಶ್ ಬಿಳಗಿ ಹೇಳಿದರು ಸೋ ನೋಡಿ ಅಲ್ಲಿಗೆ ಒಬ್ಬೊಬ್ಬ ವ್ಯಕ್ತಿಗೆ ಆಕ್ಸಿಜನ್ ಕೊಡಕ್ಕೂ ನೀವು ಮಂತ್ರಿ ಹತ್ರಕ್ಕೆ ಹೋಗಬೇಕಾ ಇಷ್ಟಕ್ಕೆ ಆಕ್ಸಿಜನ್ ಕೊಡಬೇಕಾ ಬೇಡವಾ ಡಿಸೈಡ್ ಮಾಡೋದು ಯಾರು ಡಾಕ್ಟರ್ ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ ಈ ತರ ಸೋಂಕಿತರ ಸಂಬಂಧಿಕರು ಬಂದು ನೇರವಾಗಿ ಸುಧಾಕರ್ ಅವರನ್ನೇ ಮೀಟ್ ಮಾಡಿದ್ದಾರೆ ಸರ್ 5 ದಿವಸ ಆಯ್ತು ಸರ್ 5 ದಿವಸದಿಂದ ನಮ್ಮ ಕಡೆಯವರಿಗೆ ಇವರು ಆಕ್ಸಿಜನ್ ಕೊಡ್ತಾ ಇಲ್ಲ ಆಕ್ಸಿಜನ್ ಕೊಡಬೇಕಾಗಿದೆ ಅಂತ ರಿಪೋರ್ಟ್ ಎಲ್ಲ ನೋಡ್ತಾರೆ ಇವರು ಸ್ಯಾಚುರೇಷನ್ ಎಷ್ಟಿದೆ ಏನು ಎತ್ತ ಅಂತ ಎಲ್ಲ ನೋಡಿದ ಮೇಲೆ ಮಹಾಂತೇಶ್ ಬಿಳಗಿ ಅವರು ಹೇಳ್ತಾರೆ ಜಿಲ್ಲಾಧಿಕಾರಿಗಳಿಗೆ ಕೊಡ್ರಿ ಆಕ್ಸಿಜನ್ ಪಾಪ ಅವರಿಗೆ ಅಂತ ಆಗ ಜಿಲ್ಲಾಧಿಕಾರಿಗಳು ಆಯ್ತು ಕೊಡ್ತೀನಿ ಅಂತ ಒಪ್ಪಿಕೊಂಡಿದ್ದಾರೆ ಸೋ ಈ ತರ ಆಗಬಾರದು ಇನ್ ಫ್ಯಾಕ್ಟ್ ಯಾವ ಪೇಷಂಟ್ ಗೆ ಆಕ್ಸಿಜನ್ ಅವಶ್ಯಕತೆ ಇದೆಯೋ ಆತನಿಗೆ ಡಾಕ್ಟರೇ ಕೊಡಬೇಕು ಅದೇನೋ ಮಂತ್ರಿಗಳು ಹೇಳಬೇಕಾ ಈ 5 ದಿನದಲ್ಲಿ ಪಾಪ ಅವನು ಎಷ್ಟು ಕಷ್ಟಪಟ್ಟಿರ್ತಾನೋ ಏನು ಆಕ್ಸಿಜನ್ ಸಿಗದೆ ಸೋ ಹಾಗ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರನೇ ಅಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮಾಡ್ತಾರೆ ಐ ಥಿಂಕ್ ಇದು ಶಾಮನೂರ್ ಶಿವಶಂಕರಪ್ಪನವರು ಅನ್ಸುತ್ತೆ ಏನು ನಡೆಯುತ್ತೆ ಹೆಂಗೆ ಅಂತ ನಾನು ಏನು ಹೇಳ್ತೀನಿ